ನಮಸ್ಕಾರ ನನ್ನ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ನಾನು ಈ ದಿನ ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಅಳತೆಯಲ್ಲಿ ನಾನು 3 ಲೋಟ ಅಕ್ಕಿ ಹಾಕ್ತೀನಿ ಇದು ದೋಸೆ ಹಿಟ್ಟಿಗೆ ಸಿಗುವಂತ ಮಲೆನಾಡಲ್ಲಿ ಉಪಯೋಗಿಸುವ ಅಕ್ಕಿ ತೊಗರಿ ಬೇಳೆ ನಾನು ಇಲ್ಲಿ 1 ಸ್ಪೂನ್ ಆಗಷ್ಟು ಹಾಕ್ತೀನಿ 3 ಲೋಟಕ್ಕೆ 3 ಸ್ಪೂನ್ ದಪ್ಪ ಅವಲಕ್ಕಿ ಹಾಕ್ತೀನಿ ಮೆಂತೆ 1 ಸ್ಪೂನ್ ಹಾಕ್ತೀನಿ उद्दीन बेळे नानिल्लि लोटक्के 1.5 स्पून 3 लोटक्के 4.5 स्पून हाक्तीनि ग्राइंड अळतेयल्लि नानु हेळिद्दु निम्म मिक्सिगाद्रे उद्दु मत्तु अवलक्किन डबल हाकि ईग नानु नीर हाकि चेन्नागि तोळेतीनि नंतर मत्ते 3 लोट नीर हाकि आ नीरन्न नानु तिरुवक्के उपयोगिस्तीनि चेल्लल्ल अक्कि नेनेसिट्टु 5 गंटे आगिदे ಈಗ ನಾನು ಗ್ರೈಂಡರಿಗೆ ಹಾಕಿ ರುಬ್ತೀನಿ ಗ್ರೈಂಡರಲ್ಲಿ ದೋಸೆ ರುಬ್ಬಿದ್ರೆ ತುಂಬಾ ರುಚಿ ನಾನು ನೆನೆಸಿಟ್ಟಿದ ಅಕ್ಕಿನ ಈಗ ರುಬ್ಬಕ್ಕೆ ಹಾಕಿದ್ದೀನಿ ಅದೇ ನೀರಲ್ಲೇ ರುಬ್ಬಕ್ಕೆ ಹಾಕಿದ್ದೀನಿ ಎಕ್ಸ್ಟ್ರಾ ನೀರು ಆಮೇಲೆ ಬೇಕರ್ ಮತ್ತೆ ಹಾಕಣ ಅದು ತುಂಬಾ ಗಟ್ಟಿ ರುಬ್ಬಬೇಕು ನಯಸ್ ಇರಬೇಕು ದೋಸೆಗೆ ಯಾವಾಗಲೂ ದೋಸೆ ಇಟ್ಟು ರುಬ್ಬಿ ಆಯ್ತು ಮಸಾಲೆ ದೋಸೆ ಮೇಲೆ ಉದುರುಸಕ್ಕೆ ಬೆಳ್ಳುಳ್ಳಿ ಚಟ್ನಿ ತುಂಬಾ ರುಚಿ ಈಗ ನೋಡಿ 1 ಬೌಲ್ ಅಷ್ಟು ಕೊಬ್ಬರಿನ ತೆಳು ಹೆಚ್ಚಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಈಗ ಹಾಗೆ ಪುಡಿ ಮಾಡ್ತೀನಿ ಒಮ್ಮೆ 20 ಬೆಳ್ಳುಳ್ಳಿ ಹೆಸಳು ಹಾಕ್ತೀನಿ ಅರ್ಧ ಸ್ಪೂನ್ ಉಪ್ಪು ಹಾಕ್ತೀನಿ ಕಾಲ್ ಸ್ಪೂನ್ ವಾಟೆಹುಳಿ ಪುಡಿ ಹಾಕ್ತೀನಿ ಅರ್ಧ ಸ್ಪೂನ್ ಅಚ್ಚ ಕಾರ ಪುಡಿ ಹಾಕ್ತೀನಿ ಈಗ ಎಲ್ಲವನ್ನು ಸೇರಿಸಿ ಪುಡಿ ಮಾಡಿದೀನಿ ಮಸಾಲೆ ದೋಸೆಗೆ ಚಟ್ನಿ ಪುಡಿ ರೆಡಿ ಆಯ್ತು ಅರ್ಧ ಕೆಜಿ ಆಲೂಗೆಡ್ಡೆನ ಇಂದಿನ ರಾತ್ರಿ ಬೇಯಿಸಿ ಬಸ್ತ್ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೋಣ ಆಲೂಗೆಡ್ಡೆ ಪಲ್ಯಕ್ಕೆ ಈರುಳ್ಳಿ 1/2 ಕೆಜಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದು ದೊಣ್ಣೆಮೆಣ್ಸು ಸಿಗದಿ ಇಟ್ಕೊಂಡಿದ್ದೀನಿ ಶುಂಠಿ ತುರಿದಿ ಇಟ್ಕೊಂಡಿದ್ದೀನಿ ಕರಿಬೇವು ಇದೆ ಬಾಂಡ್ಲೆ ಇಟ್ಕೊಂಡಿದ್ದೀನಿ 4 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ 1/2 ಸ್ಪೂನ್ ಇಂಗು 1/2 ಸ್ಪೂನ್ ಅರಿಶಿನ 1/2 ಸ್ಪೂನ್ जीरिगे मेणसिनकाय पौडर 4 एसळु करिबेवु शुंठि तुरि 1 इंचु ईग ईरुळ्ळि हाक्तीनि स्वल्प चेन्नागि फ्रै आगलि ईग ओंदु दोणे मेणसु सिगिद हाकिदीनि एल्लवन्नु सेरिसि स्वल्प बाडसोण ईरुळ्ळि बेयोदु स्वल्प निदान अदक्के नानु इल्लि 1 स्पून अष्टु बिसि नीरु हाक्तीनि ಬೇಗ ಬೇಯುತ್ತೆ ಕೆಲವರು ಪಲ್ಯ ಮಾಡಿದ್ರೆ ತುಂಬಾ ಎಣ್ಣೆ ಹಾಕ್ತಾರೆ ಅದು ಬಸಿತಾ ಇರುತ್ತೆ ನೀರು ಹಾಕಿದೆ ಅದು ಚೆನ್ನಾಗಿ ಬೇಯುತ್ತೆ ಕಚಕಚ ಅನ್ಸಲ್ಲ ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಪಲ್ಯಕ್ಕೆ ಮೊದಲೇ ಉಪ್ಪು ಹಾಕಬಾರದು ಸ್ವಲ್ಪ ಬೆಂದ ಮೇಲೆ ಹಾಕಬೇಕು ಈಗ ನಾನು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ತೀನಿ ಹಿಂದಿನ ದಿನ ರಾತ್ರಿ ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದಕ್ಕೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಹಾಗಿದ್ರೆ ಮಾತ್ರ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಆಲೂಗೆಡ್ಡೆನ ಕೈಯಲ್ಲೇ ಪುಡಿ ಮಾಡಿ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸೋಣ ಮಸಾಲೆ ದೋಸೆಗೆ ಆಲೂಗೆಡ್ಡೆ ಈರುಳ್ಳಿ ಪಲ್ಯ ರೆಡಿ ಆಯ್ತು ದೋಸೆಗೆ ನಂಚ್ಕೊಳ್ಳಕ್ಕೆ ಚಟ್ನಿ ಬೇಕು ಅದಕ್ಕೆ ಒಂದು ಹೊಳ್ ಕಾಯಿ ಮಿಕ್ಸಿ ಜಾರಿಗೆ ಹಾಕಿ ಹಾಗೆ ಪುಡಿ ಮಾಡಿದಿನಿ ಕೊತ್ತಂಬರಿ ಸೊಪ್ಪು ಹಾಕಿದಿನಿ 1/2 ಇಂಚು ಶುಂಠಿ ಮತ್ತು ಸಣ್ಣದೊಂದು ಈರುಳ್ಳಿ ಹಾಕಿದಿನಿ ಅದು ತುಂಬಾ ರುಚಿಯಾಗುತ್ತೆ ಚಟ್ನಿಗೆ ಕಾರಕ್ಕೆ 2 ಸ್ಪೂನ್ ಅಷ್ಟು ಜೀರಿಗೆ ಮೆಣಸು ಹಾಕ್ತೀನಿ 1 ಸ್ಪೂನ್ ನೆನೆಸಿದ ಹುಣಸೆ ಎಸಳು ಹಾಕಿದಿನಿ ರುಚಿಗೆ 1/4 ಸ್ಪೂನ್ ಅಷ್ಟು ಉಪ್ಪು ಹಾಕಿದಿನಿ 2 ಸ್ಪೂನ್ ಪುಟಾಣಿ ಹಾಕಿದಿನಿ ಈಗ 1 ಲೋಟ ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ ನೋಡಿ ಚಟ್ನಿ ರೆಡಿ ಆಯ್ತು ಮಸಾಲೆ ದೋಸೆಗೆ ಯಾವಾಗಲೂ ಚಟ್ನಿ ಸ್ವಲ್ಪ ನೀರಾಗಿರಬೇಕು ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಒಗ್ಗರಣೆ ಸೋಟಿಗೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದಿನಿ ಮೆಣಸಿನಕಾಯಿ ಚೂರು ಹಾಕಿದಿನಿ 1 ಸ್ಪೂನ್ ಸಾಸಿವೆ ಕಾಳು ಹಾಕಿದಿನಿ ಈಗ ಒಗ್ಗರಣೆ ತೆಗೆದು ಚಟ್ನಿಗೆ ಹಾಕೋಣ ಚಟ್ನಿ ರೆಡಿ ಆಯ್ತು ರಾತ್ರಿ ರುಬ್ಬಿಟ್ಟು ದೋಸೆ ಇಟ್ಟು ಹುದುಗು ಬಂದಿದೆ ಯಾವಾಗಲೂ ಇಷ್ಟೇ ದಪ್ಪ ಇರಬೇಕು ನೀರು ಹಾಕಕ್ಕೆ ಹೋಗಬಾರದು ದೋಸೆ ಹಿಟ್ಟಿಗೆ ಯಾವಾಗಲೂ ಅಷ್ಟೇ ಉಪ್ಪು ಹಾಕಿದ ತಕ್ಷಣ ಒಂದು ಅರ್ಧ ಸ್ಪೂನ್ ಅಷ್ಟು ನೀರು ಹಾಕಿಬಿಡಬೇಕು ಅವಾಗ ತಕ್ಷಣ ಮಿಕ್ಸ್ ಆಗಿಬಿಡುತ್ತೆ ದೋಸೆ ರೋಸ್ಟ್ ಬರಲಿ ಅಂತ ಹೇಳಿ ನಾನು 2 ಸ್ಪೂನ್ ಅಷ್ಟು ಪೇಣಿ ರವೆ ಹಾಕ್ತೀನಿ
ದೋಸೆ ಸ್ವಲ್ಪ ಕಲರ್ ಬರಲಿ ಅಂತ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ ಈಗ ಎಲ್ಲವನ್ನೂ ಒಮ್ಮೆ ಮಿಕ್ಸ್ ಮಾಡೋಣ ಮಸಾಲೆ ದೋಸೆಗೆ ದೋಸೆ ಇಟ್ಟು ರೆಡಿ ಆಯಿತು ಕಬ್ಬಿಣದ ಕವಲಿ ಇಟ್ಕೊಂಡಿದ್ದೀನಿ ಫಸ್ಟ್ ಟೈಮು ಎಣ್ಣೆ ಹಚ್ಚಿ ದೋಸೆ ಮಾಡಿ ತೆಗೆದು ಬಿಡಬೇಕು ನೆಕ್ಸ್ಟು ಎಣ್ಣೆ ಹಚ್ಚಬಾರ್ದು ಮೇಲೆ ದೋಸೆಗೆ ಎಣ್ಣೆ ಹಾಕಬೇಕು ಮಧ್ಯ ತಿಕ್ಕಬಾರ್ದು ಈಗ ಮುಚ್ಚೋಣ ಈಗ ದೋಸೆ ಬೆಂದಿದೆ ಮುಚ್ಚಳ ತೆಗೆಯೋಣ ಈಗ ದೋಸೆನ ಸ್ವಲ್ಪ ಸಟ್ಕದಲ್ಲಿ ಆ ಕಡೆ ಮತ್ತು ಈ ಕಡೆ ಬಿಡಿಸ್ಬೇಕು ಆದರೆ ಅದನ್ನು ಎತ್ತಬಾರ್ದು ಅಲ್ಲೇ ಸ್ವಲ್ಪ ಗರಂ ಆಗಬೇಕು ಎಣ್ಣೆ ಮತ್ತು ತುಪ್ಪ ಎರಡೂ ಮಿಕ್ಸ್ ಮಾಡ್ಕೊಂಡಿರ್ತೀನಿ ನಾನು ಒಂದು ಚಮಚ ಎಣ್ಣೆ ಹಾಕ್ತೀನಿ ಈಗ ದೋಸೆ ಸ್ವಲ್ಪ ರೋಸ್ಟ್ ಆಗಿದೆ ಬೆಳ್ಳುಳ್ಳಿ ಚಟ್ನಿ ಉದುರಿಸೋಣ ಮಸಾಲೆ ದೋಸೆಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಉಪಯೋಗಿಸ್ಬೇಕು ಕೆಲವರಿಗೆ ಆಲೂಗೆಡ್ಡೆ ಆಗೋಲ್ಲ ದೋಸೆ ಮೇಲೆ ಆಲೂಗೆಡ್ಡೆ ಪಲ್ಯ ಹಾಕಿ ಸ್ವಲ್ಪ ಎಳಕ್ಸೋಣ ಈಗ ಎರಡೂ ಸೈಡು ಫೋಲ್ಡ್ ಮಾಡೋಣ ದೋಸೆ ಫೋಲ್ಡ್ ಮಾಡಿದ ಮೇಲೆ ಕಾವಲಿ ಮೇಲೆ ಹಾಗೆ ಸ್ವಲ್ಪ ತಿರುಗಿಸ್ಬೇಕು ಅವಾಗ ರೋಸ್ಟ್ ಆಗುತ್ತೆ ನೋಡಿ ಮಸಾಲೆ ದೋಸೆ ಈಗ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ನೀರು ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟು ನೀವು ಇದೇ ಥರ ದೋಸೆನ ಕಬ್ಬಿಣದ ಕಾವಲಿ ಮೇಲೆ ಮಾಡಿ ನಾನ್ ಸ್ಟಿಕ್ ತವಾ ಉಪಯೋಗಿಸ್ಬೇಡಿ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಗರಿ ಗರಿ ಮಸಾಲೆ ದೋಸೆಯ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ